ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲರೂ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಡಿ ಐ ವೈ ಫೇಸ್ ಸಿರಮ್ ಇದು ನಾವು ಈಸಿಯಾಗಿ ಮನೇಲಿ ಅವೈಲಬಲ್ ಇರೋ ಮೂರು ಇಂಗ್ರೀಡಿಯೆಂಟ್ಸಿಂದ ಈ ಒಂದು ಫೇಸ್ ಸಿರಮ್ನ ನಾವು ರೆಡಿ ಮಾಡ್ಬೋದಾಗಿದೆ ನಾರ್ಮಲಲ್ಲಿ ನಮಗೆ ಮಾರ್ಕೆಟಲ್ಲಿ ಸಿಗುವಂಥ ಫೇಸ್ ಸಿರಮ್ಸು ತುಂಬ ಆಗಿರುತ್ತೆ ಈ ಒಂದು ಕಾರಣದಿಂದ ತುಂಬ ಜನ ಪರ್ಚೇಸ್ ಮಾಡೋದಿಲ್ಲ ಆದರೆ ಅದು ಯಾವುದೇ ಚಿಂತೆ ಇಲ್ದಿರೋ ಮನೆಯಲ್ಲೇ ಅವೈಲಬಲ್ ಇರೋಂಥ ಇಂಗ್ರೀಡಿಯಂಟ್ಸಿಂದ ಈ ಒಂದು ಫೇಸ್ ಸಿರಮ್ನ ನಾನು ರೆಡಿ ಮಾಡಿದ್ದೀನಿ ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿದೆ ನಾನೀಗ ರೀಸೆಂಟೇಜಲ್ಲಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ನೀವು ಮಾರ್ನಿಂಗ್ ಅಥವಾ ನೈಟ್ ಟೂ ಟೈಮ್ಸು ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್ ಅನ್ನೋದು ಸೊ ಇದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಲೇಟ್ ಮಾಡಿದ್ರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಕ್ರೀನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವಾಗ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಸೊ ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಲ್ಲ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕ್ಲೀನ್ ಬೌಲ್ ತಗೊಳ್ತಾ ಇದ್ದೀನಿ ಮೊದಲಿಗೆ ಇದರಲ್ಲಿ ಆ್ಯಡ್ ಮಾಡ್ತಾರೆ ಇಂಗ್ರೀಡಿಯೆಂಟ್ ಡಾಬರ್ ಗುಲಾಬರಿ ರೋಸ್ ವಾಟರ್ ನಿಮ್ಮ ಹತ್ರ ಯಾವುದಿತ್ತು ರೋಸ್ ವಾಟರ್ ಅಂದರೆ ಅದನ್ನೇ ಯೂಸ್ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಮೊದಲಿಗೆ ನಾನು ಇಲ್ಲಿ ತ್ರೀ ಟೇಬಲ್ ಸ್ಪೂನಷ್ಟು ರೋಸ್ ವಾಟರ್ನ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ತೋರಿಸ್ತಾ ಇರೋ ನಮಗೆ ಒಂದು ಕ್ವಾಂಟಿಟಿ ಅನ್ನೋದು ಹದಿನೈದು ದಿನದವರೆಗೂ ಕೂಡ ಬರತ್ತೆ ನೆಕ್ಸ್ಟ್ ಇದರಲ್ಲಿ ನಾನು ಆ್ಯಡ್ ಮಾಡ್ತಾರೆ ಇರೋ ಇಂಗ್ರೀಡಿಯೆಂಟ್ ಜೆಲ್ ತ್ರೀ ಟೇಬಲ್ ಸ್ಪೂನ್ ರೋಸ್ ವಾಟರ್ಗೆ ಒಂದು ಟೇಬಲ್ ಸ್ಪೂನಷ್ಟು ಆಲೋವೆರಾ ಜೆಲ್ನ ತಗೊಳ್ತಾ ಇದ್ದೀನಿ ಸೊ ನೀವು ಮನೆಯಲ್ಲೇ ಪ್ಲ್ಯಾಂಟಿಂದ ತೆಗೆದು ಅಲೋವೆರಾ ಜೆಲ್ ಯೂಸ್ ಮಾಡ್ತೀನಿ ಅಂದರೂ ಕೂಡ ತುಂಬ ಒಳ್ಳೆಯದು ಅದು ಕೂಡ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಡೋಂಟ್ ವರಿ ನೆಕ್ಸ್ಟ್ ಇದರಲ್ಲಿ ನಾನು ಆ್ಯಡ್ ಮಾಡ್ತಾ ಇರೋ ಇಂಗ್ರೀಡಿಯೆಂಟ್ ಆಲ್ಮಂಡ್ ಆಯಿಲ್ ಬಾದಾಮ್ ಆಯಿಲ್ ಇದು ನೀವು ನೋಡ್ಕೋಬೇಕಾಗಿರೋದಂದರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ನೋಡ್ಕೋಬೇಕು ನೆಕ್ಸ್ಟ್ ಅದು ಹೇರ್ ಆಯಿಲ್ ಅಲ್ದಿರ ನೋಡ್ಕೋಬೇಕು ಏಕೆಂದರೆ ಫೇಸಿಗೆ ಆಯಿಲ್ ಬೇರೆ ಬರುತ್ತೆ ಹೇರ್ ಆಯಿಲ್ ಬೇರೆ ಬರುತ್ತೆ ಅದನ್ನು ಫೇಸ್ಗೆ ಅಪ್ಲೈ ಮಾಡೋದರಿಂದ ಒಳ್ಳೇದಲ್ಲ ನಮಗೆ ಇದು ಮಾರ್ಕೆಟಲ್ಲಿ ಈಸಿಯಾಗೆ ಈಸಿಯಾಗಿ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್ ಇದನ್ನು ನಾನು ಒಂದು ಟೇಬಲ್ ಸ್ಪೂನಷ್ಟು ಬಾದಾಮ್ ಆಯಿಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಟೇಬಲ್ ಸ್ಪೂನ್ ಅಲೋವೆರಾ ಜೆಲ್ ಯೂಸ್ ಮಾಡಿದ್ರೆ ಒಂದು ಟೇಬಲ್ ಸ್ಪೂನ್ ಬಾದಾಮ್ ಆಯಿಲ್ ಈಕ್ವಲ್ ಕ್ವಾಂಟಿಟಿಯಲ್ಲಿ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ ಇದನ್ನು ನಾವು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಈ ಒಂದು ಸಿರಮ್ ಅನ್ನೋದು ನಮಗೆ ನಾರ್ಮಲ್ ಟು ಡ್ರೈ ಸ್ಕಿನ್ಗೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನಾನು ಆಯಿಲಿ ಸ್ಕಿನ್ ಅವ್ರಿಗೆ ಕೂಡ ರೀಸೆಂಟಾಗಿ ನಾನು ಮಾಡಿ ತೋರಿಸ್ತೀನಿ ಸ್ವಲ್ಪ ದಿನದಲ್ಲಿ ಆ ವಿಡಿಯೋ ಕೂಡ ಬರತ್ತೆ ಆಯಿಲಿ ಸ್ಕಿನ್ ಅವ್ರಿಗೆ ಸಿರಮ್ ಕೂಡ ನಾನು ಮಾಡಿ ತೋರಿಸ್ತೀನಿ ಸೊ ನೋಡಿ ನಮ್ಮ ಒಂದು ಸಿರಮ್ ಅನ್ನೋದು ರೆಡಿ ಹಾಕಿದೆ ನನ್ನ ಹತ್ರ ಆಲ್ರೆಡಿ ಒಂದು ಯೂಸ್ ಮಾಡಿರೋ ಅಂಥ ಒಂದು ಸಿರಮ್ ಬಾಟ್ಲ್ ಎಂಪ್ಟಿ ಟಿ ಇತ್ತು ಅದಕ್ಕೆ ನಾನು ಈ ಒಂದು ಸಿರಮ್ನ ನಾನು ಸ್ಟೋರ್ ಮಾಡಿಕೊಳ್ತೀನಿ ಆರಾಮಾಗಿ ಈ ಒಂದು ಸಿರಮನ್ನು ನೀವು ಹ ಒನ್ ಮಂತ್ವರೆಗೂ ಕೂಡ ಸ್ಟೋರ್ ಮಾಡ್ಕೋಬೋದು ಯಾವುದೇ ರೀತಿ ತೊಂದರೆ ಇಲ್ಲ ರೆಫ್ರಿಜಿರೇಟರಲ್ಲೇ ಇಡಬೇಕು ಅನ್ನೋದು ಏನೂ ಇಲ್ಲ ಬಟ್ ಈ ಒಂದು ಸಿರಮ್ ನನಗೆ ಫಿಫ್ಟೀನ್ ಡೇಸ್ವರೆಗೂ ಮಾತ್ರ ಬರುತ್ತೆ ನೀವು ಆದಷ್ಟು ಕೂಡ ಫಿಫ್ಟೀನ್ ಡೇಸ್ಗೊಮ್ಮೆ ರೆಡಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಯಾಕೆಂದರೆ ತುಂಬ ಈಸಿಯಾಗಿ ಆಗೋ ಗೊತ್ತಲ್ಲ ತುಂಬ ದಿನ ಸ್ಟೋರೇಜ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ ಈ ರೀತಿ ಡ್ರಾಪರಲ್ಲಿ ನಾನು ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಈ ರೀತಿ ಇಲ್ಲ ಅಂದರೆ ನೋ ಪ್ರಾಬ್ಲಮ್ ಆಗಿ ಒಂದು ಸ್ಮಾಲ್ ಕಂಟೇನರಲ್ಲೇ ನೀವು ಸ್ಟೋರೇಜ್ ಮಾಡ್ಕೋಬೋದು ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಸ್ಪೂನ್ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಸೊ ದಟ್ ಹೈಜೀನಾಗಿ ಕೂಡ ಇರುತ್ತೆ ನೋಡಿ ಈಸಿಯಾಗಿ ನಮ್ಮ ಒಂದು ಸಿರಮ್ ಅನ್ನೋದು ರೆಡಿಯಾಗಿ ಹೋಗಿದೆ ಇದನ್ನು ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ನೀಟಾಗಿ ಶೇಕ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಸೊ ದಟ್ ನೀಟಾಗಿ ಮಿಕ್ಸ್ ಆಗುತ್ತೆ ಹಾಗೆ ಇದನ್ನು ಕ್ಲೀನ್ ಫೇಸ್ ಮೇಲೇ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಾನು ಬೇಕಾಗಿರೋಷ್ಟು ಕ್ವಾಂಟಿಟಿನ ಇದನ್ನು ಯೂಸ್ ಮಾಡ್ತಾ ಯಾಕೆ ಅಂದರೆ ನಾರ್ಮಲಾಗಿ ಮಾರ್ಕೆಟಲ್ಲಿ ಸಿಗುವಂಥ ಒಂದು ಸಿರಮ್ ಬಂದುಬಿಟ್ಟು ಟು ತ್ರೀ ಡ್ರಾಪ್ಸ್ ಮಾತ್ರ ಯೂಸ್ ಮಾಡಿ ಅಂತಾರೆ ಯಾಕೆಂದರೆ ಹಾರ್ಶ್ ಕೆಮಿಕಲ್ಸ್ ಇರೋದ್ರಿಂದ ಎಫೆಕ್ಟ್ ಆಗುತ್ತೆ ಅಂತೇಳಿ ಇದ್ರ ಹತ್ತಿಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಇರೋದ್ರಿಂದ ಇಲ್ಲದೆ ಇರೋದ್ರಿಂದ ನಮ್ಮ ಫೇಸ್ಗೆ ನಾವು ಬೇಕಾಗಿರೋಷ್ಟು ಕ್ವಾಂಟಿಟಿ ತೊಗೊಂಡು ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ನೀಟಾಗಿ ಅಂದರೆ ಒಂದು ಮನ್ ಮಿನಿಟ್ವರೆಗೂ ಕೂಡ ಲೈಟ್ ಹ್ಯಾಂಡ್ಸಲ್ಲಿ ಮಸಾಜ್ ಮಾಡ್ಕೊಳ್ಳಿ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಹಾಗೆ ಕಣ್ಣಿನ ಭಾಗದಲ್ಲೂ ಕೂಡ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಡಾರ್ಕ್ ಸರ್ಕಲ್ಸ್ ಆಗಲಿ ಫೇಸ್ ಮೇಲೆರೋ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕೂಡ ರಿಮೂವ್ ಆಗುತ್ತೆ ಇದನ್ನು ನೀವು ಮಾರ್ನಿಂಗ್ ಆಗಿ ನೈಟ್ ಟೂ ಟೈಮ್ಸು ಕೂಡ ಯೂಸ್ ಮಾಡ್ಕೋಬೋದು ಇದು ನಮ್ಮ ಫೇಸ್ ಮೇಲೆ ನೀಟಾಗಿ ಅಬ್ಸರ್ವ್ ಆಗುತ್ತೆ ನಿಮ್ಗೆ ಆಯಿಲಿ ಆಲಿ ಥರ ಏನೂ ಅನಿಸೋದಿಲ್ಲ ಆರಾಮಾಗಿ ನೀವು ಮಾರ್ನಿಂಗ್ ಅಪ್ಲೈ ಮಾಡ್ಕೊಂಡ್ಮೇಲೆ ನಾರ್ಮಲ್ ನೀವು ಸ್ಕಿನ್ ಕೇರ್ ರೊಟೀನ್ ಅನ್ನೋದು ಫಾಲೋ ಆಗ್ಬೋದು ಸೊ ಈ ರೀತಿ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನಾನು ರೀಸೆಂಟ್ ಡಿಸಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ನೋಡ್ಬೋದು ಆಲ್ರೆಡಿ ಗ್ಲೋ ಥರ ಕಾಣಿಸುತ್ತಲ್ವ ಈ ರೀತಿ ನೀವು ಡೈಲಿ ಕೂಡ ಯೂಸ್ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು ಯೂಸ್ ಮಾಡಿದ್ದೀನಿ ಅದಕ್ಕೋಸ್ಕರ ನಿಮ್ಮ ಜೊತೆ ಈ ಒಂದು ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ನಿಮ್ಮಲ್ಲಿ ಯಾರಾದರೂ ನಮ್ಮ ಚಾನಲ್ನ ಫಸ್ಟಿಗೆ ನೋಡ್ತಾ ಇರೋದಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ವೀಡಿಯೋನ ಆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಇನ್ನೊಂದು ಇನ್ನೊಂದೊಳ್ಳೆ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲರೂ ಸಿಗ್ತೀನಿ ಎಲ್ಲಿವರೆಗೂ ಸ್ಟೇಟು ಟೇಕ್ ಕೇರ್ ಬೈ ಬಾಯ್